ಬೇಸಿಗೆ ತಾಪದಿಂದ ದೇಹ ತಣ್ಣಗಾಗಿಸಿಕೊಳ್ಳಲು ಕಾವೇರಿ ನದಿಗೆ ಇಳಿದ ಐವರು ಜಲಸಮಾಧಿಯಾಗಿರುವ ದುರಂತ ರಾಮನಗರ ಜಿಲ್ಲೆಯ ಸಂಗಮದಲ್ಲಿ ನಡೆದಿದೆ. ಬೆಂಗಳೂರು ಪೀಣ್ಯ ಎರಡನೇ ಹಂತದ ರಾಜಗೋಪಾಲ ನಗರದ ನಿವಾಸಿಗಳಾದ ಅಭಿಷೇಕ್, ತೇಜಸ್, ಹರ್ಷಿತಾ, ವರ್ಷ ಮತ್ತು ನೇಹಾ ಮೃತಪಟ್ಟ ನತದೃಷ್ಟರು. ಈ ಎಲ್ಲರೂ ಪ್ರವಾಸಕ್ಕೆ ಬಂದಿದ್ದು ನದಿಯಲ್ಲಿ ಈಜಲಿಳಿದಿದ್ದಾರೆ. ಒಬ್ಬರು ನೀರಿನ ಸುಳಿಗೆ ಸಿಲುಕಿ ಸಾವಿನ ದವಡೆಗೆ ಸಿಲುಕಿದಾಗ ಅವರನ್ನು ರಕ್ಷಿಸಲು ಮುಂದಾಗಿ ಐವರು ಕೂಡ ದಾರುಣವಾಗಿ ಸಾವನ್ನಪ್ಪಿದ್ದಾರೆ. ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ.